ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ಲ. ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂದರೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಸಿಂಪಲಾಗಿ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ನನಗೆ ತುಂಬ ಇಷ್ಟ ಆದಂಥ ರಂಗೋಲಿ ಅಂತಲೇ ಹೇಳ್ಬೋದು. ಕಮಲದ ಡಿಸೈನಲ್ಲಿರುವಂಥ ರಂಗೋಲಿನ ಹಾಕಿದ್ದೀನಿ, ಹಾಗೆ ಮಧ್ಯದಲ್ಲಿ ನಕ್ಷತ್ರದ ಒಂದು ಡಿಸೈನ್ ಇದೆ. ಈ ರೀತಿ ರಂಗೋಲಿನ ನೋಡ್ತಾ ಇದ್ದರೆ ಮನೆ ಮುಂದೆ ಎಷ್ಟು ಖುಷಿಯಾಗುತ್ತಲ್ವಾ? ನನಗಂದರೂ ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ, ರಂಗೋಲಿ ಹಾಕಿದಾಗ ಒಂದು 50-60 ಸಲ ಅದನ್ನೇ ನೋಡ್ತಿರ್ತೀನಿ ಅಂತಲೇ ಹೇಳ್ಬೋದು. ಪದೇ ಪದೇ ನೋಡ್ತಾ ಇರ್ತೀನಿ, ಪದೇ ಪದೇ ಹೊರಗಡೆ ಹೋದ ತಕ್ಷಣ ಅದೇ ಅದ್ರ ಮೇಲೆ ಕಣ್ಣು ಹೋಗುತ್ತೆ. ನನಗೆ ಒಂಚೂರು ಯಾರಾದರೂ ಹಾಳು ಮಾಡಿಬಿಟ್ರೆ ನನಗೆ ತುಂಬ ಕೋಪ ಬಂದುಬಿಡುತ್ತೆ. ಬಟ್ ಏನು ಮಾಡೋದು, ಚಿಕ್ಕ ಮಕ್ಕಳು ಇರುವಂಥ ಏರಿಯಾ ಬೇರೆ, ಹಾಗಾಗಿ ಸ್ವಲ್ಪ ಎಡವಟ್ಟಾಗೇ ಆಗುತ್ತೆ. ಹಾಗೆ ಇವಾಗ ಬೆಳಗಿನ ತಿಂಡಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡಬೇಕು. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಇವಾಗ ಆಲೂಗಡ್ಡೆನ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದಂಥ ಒಂದು ಮೆಹಂದಿ ಡಿಸೈನು ಯಾವ ರೀತಿ ಕಲರ್ ಬಂದಿದ್ದೆ ನೋಡ್ಬೋದಲ್ವಾ? ಸೊ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಅದಾದಮೇಲೆ ಈಗ ಫಸ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಚೆಲ್ಲಿಬಿಟ್ಟಿತ್ತು, ಹಾಗಾಗಿ ಅದನ್ನ ಒರೆಸ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಬೂಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಕುಡಿಯೋದಕ್ಕೆ. ಟೀ ಕುಡಿತಾ ಇದ್ದೆ, ಬಟ್ ಟೀ ಕುಡಿಯೋದ್ರಿಂದ ಸ್ವಲ್ಪ ಹೀಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಸ್ವಲ್ಪ ಅಲ್ಲ, ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಟೀನ ಸ್ಕಿಪ್ ಮಾಡಿದ್ದೀನಿ, ಆ ಒಂದು ಪ್ಲೇಸ್ಗೆ ಬೂಸ್ಟ್ ಆ್ಯಡ್ ಆಗಿದೆ. ಈಗ ಕುಡಿತಾ ಇದ್ದೀನಿ ಬೂಸ್ಟು. ನನಗೆ ಯಾಕೋ ಅನ್ನಿಸ್ತಾ ಇದೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು, ಇಲ್ಲಾಂದರೆ ಇನ್ನೂ ವೆಯ್ಟ್ ಗೇನ್ ಆಗಿಬಿಟ್ಟೆ ತುಂಬ ಕಷ್ಟ. ವೆಯ್ಟ್ ಗೇನ್ ಆಗೋದು ತುಂಬ ಈಸಿ, ವೆಯ್ಟ್ ಗೇನು, ಬಟ್ ವೆಯ್ಟ್ ಲಾಸ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಸಾಧ್ಯ, ಅದೇನೆಂದರೆ ಪ್ರಯತ್ನ ಪಡಬೇಕು. ಯಾವುದೇ ಒಂದು ವಿಷಯದ ನಮಗೆ ಪ್ರತಿಫಲ ಸಿಗಬೇಕಂದ್ರೆ ಅದಕ್ಕೆ ಪ್ರಯತ್ನ ಪಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಅದಾದಮೇಲೆ ನಮಗೊಂದು ಒಳ್ಳೆ ರಿಸಲ್ಟ್ ಅನ್ನೋದು ಸಿಗೋದಕ್ಕೆ ಸಾಧ್ಯ. ಸೊ ಸ್ವಲ್ಪ ನನಗೆ ಯಾಕೋ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇವಾಗಲೇ ನಾನೊಂದು ಸ್ಟೆಪ್ ತೊಗೊಂಡ್ರೆ ವೆಯ್ಟ್ ಲಾಸ್ ಮಾಡ್ಕೋಬೋದು, ಇಲ್ಲಾಂದರೆ ವೆಯ್ಟ್ ಗೇನ್ ಕೂಡ ಆಗ್ಬೋದು. ತುಂಬ ನನಗೆ ನನ್ನನ್ನು ನಾನು ವಿಡಿಯೋದಲ್ಲಿ ನೋಡ್ಕೊಳೋದಕ್ಕೇ ನನಗೊಂಥರ ಆಗ್ತಾಯಿದೆ, ಯಪ್ಪ ಇಷ್ಟು ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಾ ಅಂತ ಹೇಳಿ. ಬಟ್ ವೆಯ್ಟ್ ಲಾಸ್ ಮಾಡಬೇಕು. ಅದಾದಮೇಲೆ ಸ್ನಾನ ಮುಗಿಸ್ಕೊಂಬಂದೆ. ಮುಗಿಸ್ಕೊಂಬಂದು ದೇವರಿಗೆ ಎರಡು ಉದ್ಬತ್ತಿ ಹಚ್ಚೋಣ ಅಂತ ಅಂದ್ಕೊಂಡು ಸ್ನಾನ ಮಾಡಿ ಬಂದ ತಕ್ಷಣ ಫಸ್ಟು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಉದ್ಬತ್ತಿ ಹಚ್ಚಿಬಿಡ್ತೀನಿ. ಅದರಲ್ಲಿ ಬೇರೆ ಇವತ್ತು ಸೋಮವಾರ, ಸೋಮವಾರದ ದಿನ ಮಾತ್ರ ಇದನ್ನು ಮಿಸ್ ಮಾಡೋ ಹಾಗಿಲ್ಲ. ನಮ್ಮನೆ ದೇವ್ರ ವಾರ, ಅಮ್ಮ ಪೂಜೆ ಮಾಡಿದರು, ಆದರೂ ಕೂಡ ಯಾರು ಪೂಜೆ ಮಾಡಿದ್ರೂ ಸ್ನಾನ ಮಾಡ್ಕೊಂಬಂದಾದಮೇಲೆ ಎಲ್ಲರೂ ಅಷ್ಟೇ, ನಮ್ಮ ಮನೇಲಿ ನನ್ನ ಮಕ್ಕಳಾದರೂ ಅಷ್ಟೇ, ನಾನಾದರೂ ಅಷ್ಟೇ, ನಮ್ಮ ಮನೆಯವರಾದರೂ ಅಷ್ಟೇ, ಎರಡು ಉದ್ಬತ್ತಿ ತೊಗೊಂಡು ದೇವ್ರಿಗೆ ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಆದಮೇಲೆ ನಮಗೊಂಥರ ಮನಸ್ಸಿಗೆ ಸಮಾಧಾನ. ಹಾಗಾಗಿ ನಾನು ಕೂಡ ಇವಾಗ ಅದನ್ನ ಮಾಡ್ತಾ ಇದ್ದೀನಿ. ಈಗ ದೇವ್ರಿಗೆ ಉದ್ಬತ್ತಿ ಹಚ್ಚಿಬಿಟ್ಟು ದೇವರಿಗೆಲ್ಲ ನಮಸ್ಕಾರ ಮಾಡಿ ಅದಾದಮೇಲೆ ಟಿಫನ್ ಎಲ್ಲ ಮುಗಿಸ್ಕೋತೀನಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಒಂದು 2-3 ದಿನದಿಂದನೂ, ಹಾಗಾಗಿ ಅಮ್ಮನೇ ಕಂಟಿನ್ಯೂ ಆಗಿ ಪೂಜೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇದೆ, ಯಾಕಂದರೆ ಹೀಟ್ ಅನ್ನೋದು ಸ್ವಲ್ಪ ಬಾಡೀಲಿ ಜಾಸ್ತಿ ಆಗಿರೋದ್ರಿಂದ ಉಷ್ಣಾಂಶ ಅನ್ನೋದು, ಹಾಗಾಗಿ ಒಂಚೂರು ಹೊಟ್ಟೆ ನೋವು ಆ ಥರ ಕಾಣಿಸ್ಕೋತಾ ಇದೆ ನನಗೆ. ಒಂಚೂರು ವೈಟ್ ಡಿಸ್ಚಾರ್ಜ್ ಆ ಥರ ಎಲ್ಲ ಆಗ್ತಾ ಇದೆ. ಈ ಒಂದು ಬಿಸಿಲಿಗೆ ಆ ಥರ ತಡ್ಕೊಳೋಕ್ಕಾಗ್ತಾ ಇಲ್ಲ. ಆ ಒಂದು ಪೇನ್ಗಾಗಿರ್ಬೋದು, ಸುಸ್ತಿಗಾಗಿರ್ಬೋದು, ಬಟ್ ಎಲ್ಲದಕ್ಕೂ ಕೂಡ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರಬೇಕಲ್ವಾ. ಹಾ, ಇವಾಗ ದೇವ್ರ ನಮಸ್ಕಾರ ಮಾಡ್ಕೊಂಬಂದು ಸ್ವಲ್ಪ ಹೇರ್ನ ಒರೆಸ್ಕೋತಾ ಇದ್ದೀನಿ. ಜಾಸ್ತಿ ನಾವು ಪ್ರೆಷರ್ ಕೊಟ್ಟು ಹೇರ್ ಒರೆಸೋದಾಗಿರ್ಬೋದು, ಟವಲಲ್ಲಿ ಕೊಡುತ್ತಿರ್ತೀವಲ್ವ, ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಫಾಲು ಇಮಿಡಿಯೇಟ್ಲಿ ಆಗುತ್ತೆ. ನಮಗೆ ಸ್ನಾನ ಮಾಡ್ಬೇಕಾದ್ರೆ ನೀರೆಲ್ಲ ಹಾಕ್ಕೊಂಡು ಎಲ್ಲ ವಾಶ್ ಮಾಡ್ಕೊಂಡಿರ್ತೀವಲ್ವ ಹೇರ್ಸ್ನ, ಅವಾಗ ಸ್ವಲ್ಪ ಅದು ಸಾಫ್ಟ್ ಆಗಿರುತ್ತೆ, ಹೇರ್ ರೂಟ್ಸು ಅದೊಂಚೂರು ಸಾಫ್ಟ್ ಇರುತ್ತೆ. ಆ ಟೈಮಲ್ಲಿ ನಾವೇನಾದರೂ ಟವೆಲಿಂದ ಕೊಡುಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರೆ ಹೇರು ಡ್ಯಾಮೇಜ್ ಆಗುವಂಥದ್ದಾಗಿರ್ಬೋದು, ಹೇರ್ ರೂಟ್ಸಿಂದ ಉದುರೋದಾಗಿರ್ಬೋದು ಆಗ್ತಾಯಿರುತ್ತೆ. ಹಾಗಾಗಿ ಅದನ್ನು ಒಂಚೂರು ಅವಾಯ್ಡ್ ಮಾಡಬೇಕು. ಈಗ ನೋಡ್ತಾ ಇದ್ದಾರೆ ಒಂಚೂರಾಗಿ ಹೇರ್ ಬರ್ತಾ ಇದೆ, ಹೇರ್ ಫಾಲ್ ಆಗಿದೆ, ಮತ್ತು ನೋಡಿ
ಹೀಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಫೇಸ್ ಮೇಲೆ ದೊಡ್ಡ ದೊಡ್ಡ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ. ತುಂಬ ಆಗಿದೆ ಉಷ್ಣಾಂಶ ಅಂತಲೇ ಹೇಳ್ಬೋದು. ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಹಾಗೆ ಈ ಒಂದು ಕಲೆ ಬಂದ್ಬಿಟ್ಟು ಏನಂದರೆ ಮೆಹಂದಿದು. ನಿನ್ನೆ ನೈಟು ನಾನು ಮೆಹಂದಿ ಹಾಕ್ಕೊಂಡಿದ್ನಲ್ವಾ, ಅದೇನು ಮಾಡಿಬಿಟ್ಟಿದೆ ಅಂದರೆ ಮಲ್ಕೋಬೇಕಾದ್ರೆ ಕೆನ್ನೆ ಹತ್ರ ಇಟ್ಕೊಂಡು ಮಲ್ಕೊಂಬಿಟ್ಟಿದ್ದೀನಿ. ಕೈಗೆ ಹಾಕಿರೋ ಮೆಹಂದಿ ಡಿಸೈನು ಕೆನ್ನೆ ಮೇಲೆ ಬಿದ್ದಿದೆ. ಸೂಪರ್ ಅಲ್ವಾ? ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ನೋಡಪ್ಪ ಅಂತ ಶಾಕ್ ಆಯಿತು. ಅದು ನೋಡಿದ್ರೆ ಯಾವ ರೀತಿ ಕಾಣ್ತಿದೆ ಅಂದರೆ ಪಿಂಪಲ್ಸ್ ಆಗಿ ಕಲೆ ಕಲೆ ಇರುತ್ತಲ್ವ ಆ ರೀತಿ ಕಾಣ್ತಾ ಇದೆ ಫೇಸ್ ಮೇಲೆ. ಆಮೇಲೆ ನೋಡಿಬಿಟ್ಟು ಏನು ಮಾಡೋಕ್ಕಾಗಲ್ಲ, ಇನ್ನೊಂದು 4-5 ದಿನ ಅಂತೂ ಇದ್ರದ್ದು ಕಲರ್ ಕಡಿಮೆ ಮಾಡಲಿಕ್ಕಾಗಲ್ಲ ಮೆಹಂದಿದು. ನೋಡೋಣ ಬಿಡು ಅಂತ ಸುಮ್ಮನಾದೆ. ಆಮೇಲೆ ಅನಿಸ್ತು ಯಾಕಪ್ಪ ಮೆಹಂದಿ ಹಾಕ್ಕೊಂಡೆ ಶಿವನೇ ಅಂತ ಹೇಳಿ. ಖುಷಿ ಆಗಿದೆ ಮೆಹಂದಿ ಹಾಕ್ಕೊಂಡಿದ್ದು, ಬಟ್ ಈ ರೀತಿ ಡಿಸ್ಅಡ್ವಾಂಟೇಜ್ ಆಗಿಬಿಟ್ರೆ ಯಾವ ರೀತಿ ಒಂಥರ ಮನಸ್ಸಿಗೆ ಇರಿಟೇಟ್ ಆಗಲ್ವಾ. ಅದರಲ್ಲಿ ಮುಖದಲ್ಲೇ ಹತ್ತುಬಿಟ್ಟಿದೆ ಅದು, ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಈಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದರೆ ಭ್ರಮರನ್ನು ಸ್ಕೂಲಿಗೆ ಕಳಿಸಿದ್ದೀನಿ. ಇವಾಗ ಸ್ಕೂಲಿಗೆ ಹೋಗಿ ನೋಡಬೇಕು ಅವಳು ಏನು ಮಾಡ್ತಿದ್ದಾಳಂತ. ಯಾಕಂದರೆ ಅಲ್ಲೇನು ತಿನ್ನೋದಿಲ್ಲ, ಅವಳು ನೀರು ಸಹ ಕುಡಿಯೋದಿಲ್ಲ. ಮನೆಯಿಂದನೇ ನೀರು ಕೊಟ್ಟು ಕಳಿಸ್ಬೇಕು, ಊಟನೂ ಕೂಡ ಮನೆಗೆ ಬಂದೇ ಮಾಡ್ತಾಳೆ. ಅಲ್ಲಿ ಏನಾದರೂ ತಿನ್ನಂದರೂ ಕೂಡ ತಿನ್ನಲ್ಲ, ನೀರು ಕುಡಿ ಅಂದರೂ ಕುಡಿಯೋದಿಲ್ಲ. ಇಲ್ಲ ನನಗೆ ಇಲ್ಲಿಂದನೇ ಕೊಡು ಬಾಟ್ಲಲ್ಲಿ ಅಂತಾಳೆ. ಏನು ಮಾಡೋದು, ನೀರು ಕೊಟ್ಟು ಕಳಿಸಿದ್ದೀನಿ, ಅದಕ್ಕೆ ಈಗ ನೋಡ್ತಾ ಇದ್ದೀನಿ. ಹೋಗಿ ನೋಡ್ತೀನಿ ಏನು ಮಾಡ್ತಿದ್ದಾಳಂತ. ಸ್ವಲ್ಪ ಅಂದರೆ ಒಳಗಡೆ ಹೋಗಿ ನೋಡಲ್ಲ, ಅಲ್ಲೇ ಒಂಚೂರು ಬಗ್ಗೆ ನೋಡ್ತೀನಿ. ಅಕಸ್ಮಾತ್ ಅವಳು ನಾನು ನೋಡಿಲ್ಲ ಅಂದರೆ ಓಡ್ ಬಂದುಬಿಡ್ತಾಳೆ, ನಾನು ಕುಂದ್ರಲ್ಲ ನಾನು ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿ. ಅದಕ್ಕೆ ನೋಡಿ ಇಲ್ಲಿ ಯಾಕೋ ಯಾರೂ ಇಲ್ವಲ್ಲ ನೋಡಿದೆ. ಅದಾದಮೇಲೆ ಟೀಚರ್ ಕೇಳಿದೆ ಯಾರು ಇಲ್ವಲ್ಲ ಎಲ್ಲಿಗೆ ಹೋದ್ರು ಅಂತ ಹೇಳಿ. ಇಲ್ಲ ಒಳಗಡೆ ಕೂರಿಸಿದ್ದೀನಿ, ಕಾಳು ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಅಂತಂದರು. ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬಂದೆ, ಮಕ್ಕಳಿಗೆ ಹಾಡು ಹೇಳ್ಕೊಳ್ತಾ ಇದ್ರು. ನೋಡಿ ನಂಗೆ ಒಂಥರ ಖುಷಿಯಾಯಿತು. ನಾವು ಕೂಡ ಚಿಕ್ಕವರಿದ್ದಾಗ ಇದೇ ಮಿಸ್ಸು ನಮಗೆ ಈ ರೀತಿ ಹಾಡು ಹೇಳ್ಕೊಡೋರು, ಡ್ಯಾನ್ಸ್ ಹೇಳ್ಕೊಡೋರು, ಅದೆಲ್ಲ ನೆನಪಾಯಿತು ನನಗೆ. ನನ್ನ ಮಗಳು ಕೂಡ ಅಲ್ಲಿ ನಿಂತ್ಕೊಂಡು ಹಾಡು ಹೇಳ್ಕೊಡ್ತಿರೋದನ್ನ ಹೇಳ್ತಾ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾಳೆ. ಹಾಗಾಗಿ ನೋಡೋದಕ್ಕೂ ಒಂಥರ ಖುಷಿ, ಮತ್ತು ಏನೋ ಒಂಥರ. ಅದರಲ್ಲಿ ಅಷ್ಟು ಮಕ್ಕಳಲ್ಲಿ ನನ್ನ ಮಗಳು ಹೈಲೈಟಾಗಿ ಕಾಣ್ತಿದ್ದಾರೆ, ಯಾಕಂದರೆ ಅವಳು ಹಾಕಿರೋಂಥ ಸ್ಕೂಲ್ ಯೂನಿಫಾರ್ಮ್. ಸೊ ಎಲ್ಲರೂ ಕೂಡ ಕಲ್ ಕಲರ್ ಡ್ರೆಸ್ ಹಾಕಿದ್ದಾರೆ, ಬಟ್ ಅದರಲ್ಲಿ ಹೈಲೈಟಾಗಿ ನಮ್ಗೆ ಕಾಣ್ತಾ ಇರೋದು ನನ್ನ ಮಗಳು. ನನ್ನ ಮಗಳಂತಲ್ಲ, ಆ ಡ್ರೆಸ್ ಹಾಕಿರೋದಕ್ಕೆ ಅವಳು ಹೈಲೈಟಾಗಿ ಕಾಣ್ತಿದ್ದಾಳೆ. ನನ್ನ ಮಗಳು ಜಾಗದಲ್ಲಿ ಬೇರೆ ಮಕ್ಕಳಿದ್ರು ಕೂಡ ಹೈಲೈಟಾಗಿ ಕಾಣ್ತಿದ್ರು. ಏನಂದರೆ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ಕೊಡಿಸೋದ್ರಿಂದ ಮಕ್ಕಳಿಗೊಂದು ನೋಡೋದಕ್ಕೂ ಕೂಡ ಕ್ಯೂಟಾಗಿ ಕಾಣ್ತಾರೆ, ಅವ್ರಿಗೂ ಕೂಡ ಒಂದು ಸ್ಕೂಲಿಂದು ಹೋಗ್ಬೇಕನ್ನೋದು ಅವ್ರಿಗೊಂದು ಸ್ವಲ್ಪ ಅನಿಸುತ್ತೆ. ಯಾಕಂದರೆ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗಳದ್ದೆ. ನಾನು ಮೊದಲಿಗೆಲ್ಲ ಹೋಗಲ್ಲ ಅಂತ ಹಠ ಮಾಡ್ತಿದ್ದವಳು, ಈಗ ಹೋಗಬೇಡ ಒಂದು ಸ್ವಲ್ಪ ವೇಟ್ ಮಾಡು ನಾನು ಕರ್ಕೊಂಡು ಹೋಗ್ತೀನಂದ್ರೂ ಕೂಡ ಅವಳು ವೇಟ್ ಮಾಡಲ್ಲ. ಅವ್ರ ಅಣ್ಣ ರೆಡಿ ಅದನ್ನ ಆ ಟೈಮಿಗೆ ಅವಳು ಕೂಡ ರೆಡಿ ಆಗಿಬಿಡ್ಬೇಕು. ಬೇಗ ಟಿಫನ್ ಬೇಗ ಎದ್ದುಬಿಡಬೇಕು, ಸ್ನಾನ ಮುಗಿಸ್ಕೋಬೇಕು, ಟಿಫನ್ ಮಾಡಬೇಕು, ಡ್ರೆಸ್ ಹಾಕೋಬೇಕು, ಸ್ಕೂಲಿಗೆ ಬ್ಯಾಗ್ ರೆಡಿ ಮಾಡ್ಕೋಬೇಕು, ಬಾಟಲ್ ರೆಡಿ ಮಾಡ್ಕೋಬೇಕು, ಎಲ್ಲ ಮಾಡ್ಕೋತಾಳೆ. ಇವತ್ತು ಅವಳೇ ರೆಡಿ ಆಗಿದ್ದಾಳೆ. ಹಾಗೆ ಅವಳೇ ಬಾಟಲ್ ನೀರು ತುಂಬಿಕೊಂಡು ಬ್ಯಾಗ್ ಹಾಕ್ಕೊಂಡು ಅವ್ರ ಅಣ್ಣನ ಜೊತೆ ಓಡ್ ಬಂದ್ಬಿಟ್ಟು ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನಾನು ಬೇಗ ಆಗ್ತಿರ್ತಾರೆ ಹೋಗ್ಬೇಡ ಅಂದರು ಬಂದಳು. ಅದಾದಮೇಲೆ ಅಲ್ಲಿ ನಾವಿನ್ನೇನು ಅಲ್ಲಿ ಸ್ಕೂಲ್ ಹತ್ರ ಬರ್ತಾ ಇದ್ವಿ ಅಂದರೆ ಇವ್ರು ಹೆಲ್ಪರ್ ಇರ್ತಾರಲ್ವಾ ಅವ್ರು ಬಂದರು. ಇಲ್ಲ ಅಕ್ಕ ಬಿಡು ನಾನು ಕರ್ಕೊಂಡು ಹೋಗ್ತೀನಿ ಅಂದರು. ಸರಿ ಆಯ್ತು ಅಂತ ಹೇಳಿಬಿಟ್ಟು ಬಿಟ್ವಿ. ಆಮೇಲೆ ಅವ್ರು ಕರ್ಕೊಂಡು ಹೋದರು. ಈ ರೀತಿ ಅವ್ರಿಗೆ ಬಂದುಬಿಡುತ್ತೆ. ಇವಾಗ ಮಕ್ಕಳು ಮನೇಲಿ ಯಾರಾದರೂ ದೊಡ್ಡವರಿದ್ದಾಗ ಈ ರೀತಿ ಒಂದು ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಗೊತ್ತಾಗುತ್ತಿಲ್ಲ ಮನೇಲಿ ದೊಡ್ಡ ಮಕ್ಕಳು ಇಲ್ಲ ಅಂದರೂ ಕೂಡ ಅವರೊಬ್ಬರೇ ಚಿಕ್ಕ ಮಕ್ಕಳು ಇದ್ರೂ ಅವ್ರಿಗದು ಬಂದುಬಿಡುತ್ತೆ ಮೈಂಡಲ್ಲಿ. ಇಲ್ಲ ನಾನು ಬೇಗ ಹೇಳಬೇಕು, ಇವತ್ತು ಬೇಗ ರೆಡಿ ಆಗಬೇಕು, ಬೇಗ ಟಿಫನ್ ಮಾಡಬೇಕು, ನಾನು ಬೇಗ ಸ್ಕೂಲಿಗೆ ಹೋಗ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಚಿಕ್ಕ ಕೆಲಸ ಮಾಡೋಣ ಅಲ್ವಾ, ಡ್ರೆಸ್ ತಾನೆ ಕೊಡಿಸಿದ್ರಾಯಿತು, ಇವಾಗ ಬೇರೆ ನಾವು ಸ್ಕೂಲಿಗೆ ಹಾಕಿದ ಮೇಲೂ ಕೊಡಿಸ್ಲೇಬೇಕಲ್ವ. ಇದನ್ನೇ ನಾವು ಸ್ಕೂಲ್ ಅಂದ್ಕೊಳ್ಳೋಣ, ನಾವೇ ಯಾಕೆ ಸೇರಿಸಿದ್ದೀವಿ ಮಕ್ಕಳಿಗೆ ಅಂತ ಅಂದ್ಕೊಳ್ಳೋಣ, ಕೊಡಿಸೋಣ ಅದರಲ್ಲೇನು ಅಲ್ವಾ. ಸೊ ಇವಾಗ ಭ್ರಮರನ್ನು ಕರ್ಕೊಂಬಂದಿದ್ದಾಯಿತು, ಅಜ್ಜನೂ ಕೂಡ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು. ಅಜ್ಜಯ್ಯನ ಮತ್ತೆ
ರೆಡಿ ಮಾಡಿಬಿಟ್ಟು ಅವನ್ನ ಸ್ಕೂಲಿಗೆ ಸಾರಿ ಟ್ಯೂಷನಿಗೆ ಕರೆಸಿದ್ದಾಯಿತು. ಅದಾದಮೇಲೆ ಇಲ್ಲಿ ನಾನು ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ, ಹಾಗೆ ಇವಾಗ ಹಾಲು ಕುಡಿತಾ ಇದ್ದೀನಿ. ಬೂಸ್ಟ್ ಇರಲಿಲ್ಲ ಹಾಗಾಗಿ ಹಾಲು ಕುಡಿತಾ ಇದ್ದೀನಿ. ಹಾಲು ಕುಡಿತಾನೆ ಇವಾಗ ನನಗೆ ಏನು ಕೆಲಸ ಇದೆ, ಅಡುಗೆ ಕೆಲಸ ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎರಡೂ ಕೂಡ ಆಗಬೇಕು ನನಗೆ. ಮತ್ತೆ ಸ್ವಲ್ಪ ಟೈಮ್ ಆಗಿಬಿಟ್ರೆ ಅವ್ನು ಮತ್ತೆ ಕರ್ಕೊಂಬರೋದು ಸ್ವಲ್ಪ ಎಡವಟ್ಟಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಏನಂದರೆ ಇವತ್ತು ಬಜ್ಜಿ ಸಾರು ಮಾಡ್ತಾಯಿದ್ದೆ. ನಮ್ಮ ಕಡೆ ಎಲ್ಲ ಬಜ್ಜಿ ಸಾರು ಅಂತೀವಿ, ಬೇಳೆ ಸಾರು ಅಂತಾರೆ ಕೆಲವೊಂದು ಕಡೆ, ಅಂದರೆ ಹಸಿ ಮೆಣಸಿನ್ಕಾಯಿ ಮಾಡ್ತಾರಲ್ವ ಬೇಳೆ ಸಾರು, ಅದು ನಮ್ಮ ಕಡೆ ಎಲ್ಲ ಬಜ್ಜಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ಮುಳುಗಾಯಿ ಕೂಡ ಮಾಡ್ತಾರೆ, ಬಟ್ ಮುಳುಗಾಯಿ ನಾನು ಹಾಕಲ್ಲ, ಹಾಕಿದರೆ ನಮ್ಮ ಮನೇಲಿ ತಿನ್ನಲ್ಲ. ಏನು ಮಾಡೋದು, ಮನೇಲಿ ಯಾವ ರೀತಿ ಇಷ್ಟಪಡ್ತಾರೋ, ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿ ಒಂಚೂರು ರುಚಿಯಾಗಿ ಮಾಡಿಕೊಟ್ಬಿಟ್ರೆ ಅವರು ಕೂಡ ಹೊಟ್ಟೆ ತುಂಬ ತಿಂತಾರೆ, ನಮಗೂ ಕೂಡ ಖುಷಿಯಾಗುತ್ತೆ. ನಾವೇನೋ ಅವ್ರು ತಿಂದೇ ಇರೋದೆಲ್ಲ ಮಾಡಿಕ್ಬಿಟ್ರೆ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗೋದು ಒಂದು, ಮತ್ತು ಅವರು ಕೂಡ ಹೊಟ್ಟೆ ತುಂಬ ತಿನ್ನಲ್ಲ, ಅರ್ಧಬರ್ಧ ಮಾಡ್ಕೊಂಡಿರ್ತಾರೆ, ಹಸ್ಕೊಂಡಿರ್ತಾರೆ. ಅದ್ರ ಬದಲು ಅವ್ರಿಗೆ ಏನು ಇಷ್ಟನೋ ಅದನ್ನೇ ಸ್ವಲ್ಪ ಸ್ವಲ್ಪನಾದರೂ ಮಾಡಿಕೊಟ್ರೆ ತಿಂತಾರೆ, ಹೊಟ್ಟೆ ತುಂಬ ಆರೋಗ್ಯವಾಗಿರ್ತಾರೆ, ನಮಗೂ ಕೂಡ ಖುಷಿಯಾಗುತ್ತೆ. ಓ ಊಟ ಮಾಡಿದ್ರಲ್ವಾ, ಎಲ್ರಿಗೂ ಇಷ್ಟ ಆಯ್ತಲ್ವಾ ಅಂತ ಹೇಳಿ. ಮೇನ್ ಹೆಣ್ಮಕ್ಳಿಗೆ ಇದೆ, ನಾವು ಅಡುಗೆ ಮಾಡಿದಾಗ ಎಲ್ಲರೂ ಮನಸ್ಸು ಪೂರ್ತಿಯಾಗಿ ತಿನ್ನಬೇಕು, ಖುಷಿಯಾಗಬೇಕು, ಇಷ್ಟಪಡಬೇಕು, ಅದೊಂದೇ ಕೇಳ್ಕೊಳೋದು ಅಲ್ವಾ. ನನಗೂ ಅಷ್ಟೇ, ಅದೇ ಖುಷಿ ನನಗೆ. ನಾ ಅಡುಗೆ ಮಾಡಿದಾಗ ಎಲ್ಲರೂ ಖುಷಿಯಿಂದ ಊಟ ಮಾಡೋದಾಗಿರ್ಬೋದು, ಹೊಟ್ಟೆ ತುಂಬ ತಿನ್ನೋದಾಗಿರ್ಬೋದು, ಆ ರೀತಿ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಇವಾಗ ಅಮ್ಮ ಬಂದು ಕೊತ್ತಂಬರಿನೆಲ್ಲ ಕಟ್ ಮಾಡ್ತಾಯಿದ್ರು ಅಂದರೆ ಸುಮ್ಮನೆ ಹಾಗೆ ಇಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಅಜ್ಜದು ಲಂಚ್ ಬಾಕ್ಸ್ ತೊಗೊಂಡು ಅದರೊಳಗಡೆ ಒಂದು ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲುಗಡೆ ಇವಾಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ತಾಯಿದ್ದಾರೆ. ಆಮೇಲೆ ಮತ್ತೆ ಮೇಲುಗಡೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಮುಚ್ಚುಳ್ಕ ಬರುತ್ತಲ್ವ ಲಂಚ್ ಬಾಕ್ಸಿಂದು, ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಟಿಶ್ಯೂ ಪೇಪರ್ ಇದ್ದರೆ ಬೆಟರ್ ಅನ್ಬೋದು, ಬಟ್ ಟಿಶ್ಯೂ ಪೇಪರ್ ಖಾಲಿಯಾಗಿದೆ, ಹಾಗಾಗಿ ಇನ್ನೇನು ಆ್ಯಸ್ ಯೂಶ್ವಲ್ ನ್ಯೂಸ್ ಪೇಪರ್ ಮನೇಲಿ ಇದ್ದೇ ಇರುತ್ತೆ, ಹಾಗಾಗಿ ಅದನ್ನು ಹಾಕಿದ್ದೀನಿ. ಸಾರಿ, ಅಮ್ಮ ಹಾಕಿದ್ರು. ಅದಾದಮೇಲೆ ಇವಾಗ ರೈಸ್ ಕಿಕ್ಬೇಕು, ರೈಸ್ ಕಿಕ್ ಅದಕ್ಕೆ ಅದನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಸಾಂಬಾರ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ರೈಸಿಗೆ ಇಟ್ಬಿಟ್ರೆ ಎರಡು ಆಟೋಮೆಟಿಕ್ಲಿ ಆಗಿಬಿಡುತ್ತೆ. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ದೀಪ ಕೂಡ ಹಚ್ಚಿದ್ದಾಯ್ತು. ದೀಪ ಹಚ್ಚಿದಾದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ ಇವಾಗ 6:30 ಆಯಿತು, 6:30 ಇನ್ನೇನು ಇನ್ನೊಂದು 10-15 ನಿಮಿಷ ಅಷ್ಟೇ ಅಜ್ಜನ ಹೋಗ್ಬಿಟ್ಟು ಟ್ಯೂಷನಿಂದ ಕರ್ಕೊಂಬರ್ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ರುಟೀನ್ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಟಿಫನ್ ಪ್ಯಾಕ್ ಮಾಡೋದು, ಅವ್ರನ್ನ ಸ್ಕೂಲಿಗೆ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ಆಮೇಲೆ ಸ್ವಲ್ಪ ಫೋನಿಂದ ಏನಾದರೂ ಎಡಿಟಿಂಗ್ ಇದ್ರೆ ಎಡಿಟಿಂಗ್ ಮಾಡ್ಕೊಳೋದು, ಹಾಗೆ ಮನೆ ಕೆಲಸ ಇದ್ರೆ ಮನೆ ಕೆಲಸ ಮಾಡ್ಕೊಳೋದು, ಮತ್ತೆ ಅಜ್ಜು ಕರ್ಕೊಂಬರೋದು, ಟ್ಯೂಷನಿಗೆ ಬಿಡೋದು, ಇದೇ ದೊಡ್ಡ ರುಟೀನ್ ಅಂತ ಹೇಳ್ಬೋದು. ಇನ್ನೂ ಬ್ರಹ್ಮನ ಇನ್ನೂ ಚಿಕ್ಕೋಳಿದ್ದಾರೆ, ಅವನು ಕೂಡ ಸ್ಕೂಲಿಗೆ ಸೇರಿಸ್ಬೇಕು, ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಇದ್ದೀನಿ. ನಮ್ಮಮ್ಮ ಆಗಲೇ ಇವಾಗ್ಲೇ ಹಾಕ್ಬಿಡು ಅವಳನ್ನು ಅಂತ ಹೇಳ್ತಿದ್ರು, ಯಾಕಂದರೆ ಡೈಲಿ ಅಷ್ಟು ಹಠ ಮಾಡ್ತಾ ಇದ್ದಾರೆ ಸ್ಕೂಲಿಗೆ ಹೋಗೋದಕ್ಕೆ. ಅಜ್ಜು ಜೊತೆ ಅಜ್ಜು ರೆಡಿ ಆದ ತಕ್ಷಣ ನಾನು ಹೋಗ್ತೀನಿ, ನನಗೂ ರೆಡಿ ಮಾಡು ಅಂತ ಹೇಳೋದು, ಅವಳಿಗೆ ತುಂಬ ಒಂಥರ ಅದು ಕ್ಯೂರಿಯಾಸಿಟಿ ಇದೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕು ಅನ್ನೋದು. ಹಾಗಾಗಿ ಕಳ್ಸೋಣ ಅಂತ ನಾನು ಈ ಅನ್ಕೊಂಡಿದ್ದೀನಿ, ಆದರೆ ಈ ವರ್ಷ ಬೇಡ ಅಂತ, ಯಾಕಂದ್ರೆ ಇನ್ನೂ ಕೂಡ ಚಿಕ್ಕೋಳಲ್ಲ, ಇನ್ನು 3 ವರ್ಷ 5 ತಿಂಗಳು ಇವಾಗ ನಡೀತಾ ಇರೋದು, ಹಂಗಾಗಿ ಇವಾಗ ಬೇಡ, ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಊಟ ಎಲ್ಲ ಮಾಡ್ತಾಳೆ ಅವಳೇ, ಊಟ ಮಾಡೋದನ್ನೆಲ್ಲ ಕಲ್ತಿದ್ದಾಳೆ. ಅಜ್ಜು ಇನ್ನೂ ಊಟ ಮಾಡ್ತಾ ಇರ್ಲಿಲ್ಲ, ಆದರೆ ಇವಾಗ ಬ್ರಹ್ಮರ ಅವಳೇ ಊಟ ಮಾಡ್ತಾಳೆ. ಅವಳಿಗೆ ಏನಾದರೂ ಟಿಫನ್ ಹಾಕ್ಕೊಟ್ರೆ ಅವಳೇ ತಿಂತಾಳೆ ಬೆಳಿಗ್ಗೆ, ಮತ್ತೆ ಸಂಜೆ ಟೈಮಲ್ಲಿ ಏನಾದರೂ ಹಾಕ್ಕೊಟ್ರು ಕೂಡ ಒಟ್ಟು ಅವಳಿಗೆ ಏನು ಕೊಟ್ಟರು ಕೂಡ ಅವಳೇ ಊಟ ಮಾಡೋದನ್ನೆಲ್ಲ ಅಭ್ಯಾಸ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ನಾವು ಒಂಚೂರು ಭಯ, ಅದಕ್ಕೆ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ರೈಸ್ ಆಯಿತು ಮತ್ತು ಸಾಂಬಾರ್ ಆಯಿತು. ರೈಸು ಸಾಂಬಾರ್ ಯಾಕೆ ಇಷ್ಟು ಬೇಗ ಮಾಡಿಬಿಡ್ತೀರಾ ಅಡುಗೆನೆಲ್ಲ ನೀವು ಸಂಜೆ 6 ಗಂಟೆಗೆ ಅಂತ ಕೇಳ್ಬೋದು, ಯಾಕಂದರೆ ಇವಾಗ ಬಂದ ತಕ್ಷಣ ಅವನು ಹೋಮ್ವರ್ಕ್ ಮಾಡಿಸ್ಬೇಕು. ಇವಾಗ ನಾನು ಅಡುಗೆ ಮಾಡ್ತಾ ಕೂತ್ಕೊಂಡೆ ಅಂದರೆ ಅವನಿಗೆ ಹೋಮ್ವರ್ಕ್ ಮಾಡ್ಸೋಕ್ಕಾಗಲ್ಲ. ಹಾಗಾಗಿ ಬಂದೆ, ಹಾಗಾಗಿ ಹೋಮ್ವರ್ಕ್ ಮಾಡ್ಸೋದಕ್ಕೆ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಅಡುಗೆ ಎಲ್ಲ ಮಾಡ್ಕೋತೀನಿ. ಹೊರಗಡೆ ಕರೀತಾ ಇದ್ದಾರೆ ಬ್ರಹ್ಮರ, ಹೋಗ್ತೀನಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಈಗ ತಾನೇ ನಮ್ಮ ಮನೆಯವ್ರು ಬಂದರು ಕೆಲಸದಿಂದ, ಬಂದ ತಕ್ಷಣವೇ ಹೊರಗಡೆ ನಿಂತ್ಕೊಂಡು ಅವ್ರ ಮಕ್ಕಳ ಜೊತೆ ಮಾತಾಡ್ತಾ ನಿಂತಿದ್ದಾರೆ. ಅವ್ರ ಮಕ್ಕಳಿಗೂ ಅಷ್ಟೇ, ಅದರಲ್ಲಿ ಬ್ರಹ್ಮರಂಗಂತರೂ ಬಂದ ತಕ್ಷಣ ಅವ್ರ ಪಪ್ಪನ ಹತ್ರ ಓಡೋಗಿ
ಪಪ್ಪ ಎತ್ಕೋ 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 ಅಂತಿರ್ತಾಳೆ. ಅವಳಿಗೊಂಥರ ಖುಷಿ, ಅವ್ಳ ಪಪ್ಪ ಬಂದ ತಕ್ಷಣ ಅವ್ಳನ್ನ ಎತ್ಕೊಂಡ್ಬಿಟ್ರೆ. ಅವರು ಅಷ್ಟೇ, ಅವ್ರಿಗೆ ಎಷ್ಟೇ ಸುಸ್ತಾಗಿದ್ರು ಎಷ್ಟೇ ಮೈ ಕೈಯೆಲ್ಲ ನೋಯ್ತಾ ಇದ್ರು ಬಂದ ತಕ್ಷಣವೇ ಅವ್ರನ್ನ ಎತ್ಕೊಳೋದು, ಅವ್ರ ಮಕ್ಕಳನ್ನ ಮಾತಾಡ್ಸೋದೆಲ್ಲ ಮಾಡ್ತಿರ್ತಾರೆ. ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿರುತ್ತೆ. ನೋಡಿ, ಜಸ್ಟ್ ಈಗ ತಾನೇ ಬಂದಿದ್ದಾರೆ, ಕೈಯಲ್ಲಿ ಬ್ಯಾಗ್ ಕೂಡ ಹಾಗೆ ಇದೆ. ಮತ್ತು ಇವನು ಅಜ್ಜಯ್ ಬಂದುಬಿಟ್ಟು ನಾನು ಕಸ ಗುಡಿಸ್ತೀನಿ ನಾನು ಕಸ ಗುಡಿಸ್ತೀನಿ ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇದ್ದಾನೆ. ಸರಿಯಪ್ಪ ನೀನು ಕಸ ಗುಡಿಸು ಅಂತ ಹೇಳಿಬಿಟ್ಟು ನಾನು ಸುಮ್ಮನಾದೆ. ಅಡುಗೆ ರೂಮೆಲ್ಲ ಕಸ ಗುಡಿಸ್ಕೊಂಡು ಬಂದು ನೀಟಾಗಿ ಕ್ಲೀನ್ ಮಾಡಿದ್ದಾನೆ. ಇವಾಗ ಅವ್ರ ಪಪ್ಪ ಬಂದಿರೋದಕ್ಕೆ ನನ್ನ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕಸ ಗುಡಿಸ್ತೀನಿ ಅಂತ ಹೇಳಿಬಿಟ್ಟು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ. ಆಮೇಲೆ ಕೊಡು, ನೀನು ಕಸ ಗುಡಿಸ್ಬೇಡ, ಏನು ಬೇಡ, ನಾನು ಗುಡಿಸ್ತೀನಿ ಅಂತ ಹೇಳಿ ನಾನು ಕಸ್ಕೊಳೋದಕ್ಕೆ ಹೋದಾಗ ಇಲ್ಲ ನಾನು ಗುಡಿಸ್ತೀನಿ ಬಿಡು ಅಂತ ಹೇಳಿ ಗುಡಿಸ್ತಾ ಇದ್ದಾನೆ. ಸೊ ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ನನ್ನ ಮಕ್ಕಳು. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.